ಆತ್ಮೀಯ ರೈತ ಬಾಂಧವರಿಗೆಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇರ್ತಕ್ಕಂಥದ್ದು ಒಂದು ಗುಲಾಬಿ ಬೆಳೆ. ನಮ್ಮ ಹೊಸಕೋಟೆ ಭಾಗ ಅಂತ ಹೇಳಿದ್ರೆ ಗುಲಾಬಿಗೆ ಫೇಮಸ್ಸು, ಎಲ್ರಿಗೂ ಗೊತ್ತಿರೋ ಥರ. ಅದೇ ರೀತಿ ಇವತ್ತೊಂದು ಸಾವಯವ ಕೃಷಿ ಮಾಡಿರ್ತಕ್ಕಂಥ ಗುಲಾಬಿ ತೋಟದಲ್ಲಿ ನಾನಿದ್ದೀನಿ. ಇದು ಬಂದುಬಿಟ್ಟು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಪೂಜನ ಅಗ್ರಹಾರ ಅಂತಕ್ಕಂಥ ಒಂದು ಗ್ರಾಮದಲ್ಲಿದ್ದೀನಿ. ಆ್ಯಂಡ್ ನಮ್ಮ ಸಾವಯವ ರೈತರು ಬಂದುಬಿಟ್ಟು ಪಿಳ್ಳೆಗೌಡರು ಸರ್ ಅಂತ. ಈ ತೋಟದ ಬಗ್ಗೆ ಹೇಳಬೇಕು ಅಂತಂದರೆ, ಇವಾಗ ಮಾರ್ಚು, ಈ ಟೆಂಪ್ರೇಚರಲ್ಲಿ ಏನಾಗುತ್ತೆ ಅಂತಂದರೆ ಒಂದು ಫ್ಲವರ್ ಕ್ವಾಲಿಟಿ ಆಗಿರಬಹುದು, ಗಿಡದ ಕ್ವಾಲಿಟಿ ಆಗಿರ್ಬೋದು ಅಷ್ಟು ಚೆನ್ನಾಗಿರಲ್ಲ. ಯಾಕಂದರೆ ಈ ಟೆಂಪ್ರೇಚರ್ಗೆ ನಮಗೆ ಒಂದು ಪೆಸ್ಟ್ ಅಟ್ಯಾಕ್ ಅಂತಕ್ಕಂಥದ್ದು ತುಂಬಾ ಜಾಸ್ತಿ ಇರುತ್ತೆ. ಆದರೆ ಈ ತೋಟದಲ್ಲಿ ಯಾವುದೇ ರೀತಿಯ ಪೆಸ್ಟ್ ಅಟ್ಯಾಕ್ ಇಲ್ಲ, ಯಾವುದೇ ರೀತಿಯ ಡಿಸೀಸ್ ಅಟ್ಯಾಕ್ ಇಲ್ಲ. ಕಣ್ಣಿಗೆ ಆನಂದ ಆಗುವಷ್ಟು ಮೊಗ್ಗು, ಹೂವು, ಚಿಗುರು ಎಲ್ಲ ಇದೆ. ಇದನ್ನು ಅವರು ಯಾವ ರೀತಿ ಮೇಂಟೈನ್ ಮಾಡ್ತಿದ್ದಾರೆ, ಇಷ್ಟೆಲ್ಲ ಬರಲಿಕ್ಕೆ ಅವ್ರ ಕಾರಣ ಏನು, ಪ್ರತಿದಿನ ಹಾರ್ವೆಸ್ಟ್ ಮಾಡೋದಂದರೆ ಏನು ತಮಾಷೆ ಅಲ್ಲ. ಸೊ ಅವರಿಗೆ ಎಷ್ಟೆಲ್ಲ ಇಳುವರಿ ಬರ್ತಾ ಇದೆ, ಇದರಲ್ಲಿ ಖರ್ಚು ಎಷ್ಟಾಗ್ತಾ ಇದೆ, ಆದಾಯ ಎಷ್ಟು ಬರ್ತಾ ಇದೆ, ಪ್ರತಿಯೊಂದು ಸಹ ರೈತನ ನಾವು ತಿಳ್ಕೊಳ್ಳೋಣ. ಸೊ ನಾನು ಪರಿಚಯ ಮಾಡಿಸ್ತೀನಿ ಅವ್ರನ್ನ ನಿಮಗೆ. ನಮ್ಮ ಜೊತೆ ಇದ್ದಾರೆ ಇವತ್ತು ಸಾವಯವ ಕೃಷಿಕರು ಪಿಳ್ಳೆಗೌಡರು ಸರ್. ಸರ್ ನಮಸ್ಕಾರ. ನಮಸ್ಕಾರ. ನೀವು ಎಷ್ಟು ವರ್ಷದಿಂದ ವ್ಯವಸಾಯ ಮಾಡ್ತಾ ಇದ್ದೀರಾ? ಮೇಡಮ್, ನಾವು ಒಂದು 20 ಇಯರ್ಸ್ ಇಂದ ವ್ಯವಸಾಯ ಮಾಡ್ತಾ ಇದ್ದೀವಿ. 20 ಇಯರ್ಸ್ ಇಂದ ಮಾಡ್ತಾ ಇದ್ದೀರಾ ಸರ್. ಮೊದಲೆಲ್ಲ ಯಾವ ಪದ್ಧತಿಯಲ್ಲಿ ಮಾಡ್ತಾ ಇದ್ರಿ? ನಾವು ರಾಸಾಯನಿಕದಲ್ಲೇ ಮಾಡ್ತಾ ಇದ್ವಿ. ನಾವು ಸಾವಯವ ಕೃಷಿಗೆ ಬಂದು ಎಷ್ಟು ದಿನ ಆಯ್ತು ಸರ್? ಇತ್ತೀಚೆಗೆ ಒಂದು 8 ತಿಂಗಳು ಆಯ್ತು ಮೇಡಮ್. ನಾವು 8 ತಿಂಗಳಾಯ್ತು. ಯಾಕೆ ನಿಮ್ಗೆ ಸಾವಯವ ಮಾಡಬೇಕು ಅಂತ ಅನ್ಸಿದ್ ಯಾಕೆ? ಮುಂಚೆ ಈಗ ನಾವು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದಲ್ಲಿ ಯೂಟ್ಯೂಬ್ ಅಲ್ಲಿ ನಾವು ನೋಡ್ತಾ ಇದ್ವಿ ರಾಸಾಯನಿಕ ಮತ್ತೆ ಆರ್ಗ್ಯಾನಿಕ್ ಹೆಂಗ್ ಡಿಫ್ರೆನ್ಸ್ ಅಂತ. ಮತ್ತೆ ಇಲ್ಲಿ ನಮ್ಮ ಹಳ್ಳಿ, ನಮ್ಮ ಊರು ಪಕ್ಕದಲ್ಲಿ ಒಂದು ಮಲ್ಸಾಂದ್ರ ಅಂತ ಗ್ರಾಮ ಅಂತ ಒಂದಿದೆ, ಅಲ್ಲಿ ಹೋಗಿ ನಾವು ನೋಡಿದಾಗ ಅವರು ಆರ್ಗ್ಯಾನಿಕ್ ಅಲ್ಲಿ ಮಾಡ್ತಾ ಇದ್ರು ಅವರು. ಇದಕ್ಕೆ ಕೆಮಿಕಲ್ಗೆ ಮತ್ತೆ ಆರ್ಗ್ಯಾನಿಕ್ ನೋಡಿದಾಗ ನಮ್ಗೆ ಅದು ಸೂಕ್ತ ಅನಿಸ್ತು. ಚೆನ್ನಾಗಿ ಇಳುವರಿ ಮತ್ತೆ ಮೊಗ್ಗು ಮತ್ತೆ ಸ್ಟೆಮ್ಮು ಎಲ್ಲ ಚೆನ್ನಾಗಿ ಕಾಣಿಸ್ತು. ಅವತ್ತಿಂದ ನಾವು ಒಂದು 8 ತಿಂಗಳಿಂದ ನಾವು ಆರ್ಗ್ಯಾನಿಕ್ ಮಾಡ್ತಾ ಇದ್ದೀವಿ ಮೇಡಮ್. ನಾವು ಹೌದು ಅಂದ್ರೆ ನಿಮಗೆ ಸಾವಯವ ರಾಸಾಯನಿಕ ಎರಡಕ್ಕೂ ಡಿಫ್ರೆನ್ಸ್ ಗೊತ್ತಾಗಿದ್ದಾಗಿ ಸೊ ನೀವು ಸಾವಯವ ಕೃಷಿಗೆ ಬಂದಿದ್ದೀರಾ. ನೀವು ಅವರು ಡಾಕ್ಟರ್ ಸಾಯಿಲ್ ನ ಹೆಂಗ್ ಚೂಸ್ ಮಾಡ್ಕೊಂಡ್ರು ಅಂತಂದ್ರೆ, ನಮ್ಗೂ ಇಲ್ಲಿ ಪ್ರಶ್ನೆ ಇರ್ಬೋದು, ಸಾವಯವ ಅಂತಂದ್ರೆ ಡಾಕ್ಟರ್ ಸಾಯಿಲೇ ಮಾಡ್ಬೇಕಾ ಅಂತ. ಈ ನಮ್ಮ ಹೊಸಕೋಟೆ ಭಾಗದಲ್ಲಿ ಹೇಳ್ತೀನಿ, ಹಳ್ಳಿ ಹಳ್ಳಿಗೂ ರೈತರು ಸಾವಯವ ಕೃಷಿ ಮಾಡ್ತಿದ್ದಾರೆ. ಅವರು ಸ್ವತಃ ತಾವೇ ಖುದ್ದಾಗಿ ಎಲ್ಲಾ ತೋಟಗಳನ್ನ ವಿಸಿಟ್ ಮಾಡಿ ಅವ್ರಿಗೆ ಸಮಾಧಾನ ಆದ್ಮೇಲೆ ಅವರು ಡಾಕ್ಟರ್ ಸಾಯಿಲ್ ನ ಚೂಸ್ ಮಾಡ್ಕೊಂಡಿರೋದು. ಹೌದಲ್ವಾ ಸರ್? ಸರ್ ಇವಾಗ ನೀವು ಹೇಳಿ, ನಿಮ್ಮ ತೋಟಕ್ಕೆ ಡಾಕ್ಟರ್ ಸಾಯಿಲ್ ನ ಯಾವ ರೀತಿ ಕೊಡ್ತಾ ಇದ್ದೀರಾ, ಎಷ್ಟು ಖರ್ಚು ಮಾಡ್ತಿದ್ದೀರಾ? ನಾವು ಒಂದು ತಿಂಗಳಿಗೆ 2 ಟೈಮ್ಸ್ ಕೊಡ್ತಾ ಇದ್ದೀವಿ ಮೇಡಮ್. ನಾವು ತಿಂಗಳಿಗೆ 2 ಸಲ ಡಾಕ್ಟರ್ ಸಾಯಿಲ್ ಕೊಡ್ತಾ ಇದ್ದೀರಾ, 15-15 ದಿನಗಳಿಗೊಮ್ಮೆ? ಓಕೆ, ಅಂದ್ರೆ ಸ್ಲರಿ ಹೆಂಗ್ ಮಾಡ್ತಿದ್ದೀರಾ? ಸ್ಲರಿ ನಾವು ಒಂದು 15 ದಿವಸಕ್ಕೆ ಒಂದ್ಸಲ ಮಾಡ್ತಾ ಇದ್ವಿ. ನಾವು ಜಗ್ಗಲ್ಲಿ ನಾವು ಎಲ್ಲ ಒಂದು 5 ದಿವಸ 6 ದಿವಸ ನಾವು ಅದನ್ನ ನೆನೆಸಿಟ್ಟು ಅದನ್ನ 7ನೇ ದಿವಸದಲ್ಲಿ ನಾವು ಒಂದು ಜಗ್ ಮುಖಾಂತರ ಗಿಡಗಿಡಕ್ಕೂ. ವೆರಿ ಗುಡ್ ಸರ್. ಇವಾಗ ನೀವು ಹೇಳಬೇಕು, ಇವ ರಾಸಾಯನಿಕ ತೋಟ ನೀವು ನೋಡಿದ್ದೀರಾ, ನಿಮ್ದು ಸಾವಯವ ತೋಟ, ಇಲ್ಲಿ ಚಿಗುರು ಮೊಗ್ಗುಗಂತೂ ಏನು ಮೋಸ ಇಲ್ಲ, ತುಂಬಾ ಇದೆ, ನಮ್ಗೆ ಆಶ್ಚರ್ಯ ಆಗುತ್ತೆ. ಏನಿರಬಹುದು ಕಾರಣ, ಯಾಕೆ ಇಷ್ಟು ಚೆನ್ನಾಗಿ ಬರ್ತಾ ಇದೆ, ನಿಮ್ಗೆ ಏನ್ ಅನ್ಸುತ್ತೆ? ಮೇಡಮ್, ನಮ್ಗೆ ಅದು ಭೂಮಿನಲ್ಲಿ ಫಲವತ್ತೆ ಜಾಸ್ತಿ ಆಗಿದೆ ಮೇಡಮ್. ನಾವು ಆರ್ಗ್ಯಾನಿಕ್ ಅಲ್ಲಿ ನಾವು ಮಾಡಿದಾಗ ಅಲ್ಲಿ ಇರ್ತಕ್ಕಂತ ಜೀವಾಣುಗಳು ಮತ್ತೆ ವೃದ್ಧಿಯಾಗಿ ಎರೆಹುಳು ಜಾಸ್ತಿಯಾಗಿ ಪೋಷಕಾಂಶ ಎಲ್ಲ ಯಥೇಚ್ಛವಾಗಿ ಗಿಡಕ್ಕೆ ಯಾವಾಗ ಕೊಡ್ತಾ ಇದ್ದಾರೆ, ಥಿಕ್ನೆಸ್ ಕೊಡ್ತಾ ಇದ್ದು, ಅವಾಗ ಚಿಗುರು ಮತ್ತೆ ಹೂವು ಜಮ್ಮು ಎಲ್ಲ ಚೆನ್ನಾಗಿ ಬರ್ತಾ ಇದೆ ಮೇಡಮ್ ಅವರಿಂದ. ವೆರಿ ಗುಡ್. ತಿಂಗಳಿಗೆ 2 ಸಲ ಡಾಕ್ಟರ್ ಸಾಯಿಲ್ ಕೊಡ್ತಾ ಇದ್ದೀರಾ, ಮತ್ತೆ ನಿಮ್ಗೆ ಚಿಗುರು ಮೊಗ್ಗು ಎಲ್ಲ ಚೆನ್ನಾಗಿ ಬರ್ತಾ ಇದೆ. ನೀವು ಖರ್ಚು ಹೇಳಿ ಸರ್ ನನಗೆ, ಮೊದಲು ಖರ್ಚು ಹೇಳಿ, ನೀವು ಎಷ್ಟು ಖರ್ಚು ಮಾಡ್ತೀರಾ? ಮುಂಚೆ ನಾವು ರಾಸಾಯನಿಕನಲ್ಲಿ ಕಡಿಮೆ ಅಂದ್ರೂ ಒಂದು ಒಂದ್ ಎಕರೆಗೆ ಒಂದ್ 4 ಮೂಟೆ DAP ಕೊಡ್ಬೇಕಾಗಿತ್ತು. 4 ಮೂಟೆ DAP ಅಂತಂದ್ರೆ ಒಂದು 6,000-7,000 ರೂಪಾಯಿ ಆಗ್ತದೆ. ನಾವು ಡಾಕ್ಟರ್ ಸೈಲ್ ಕಂಪೇರ್ ಮಾಡಿದ್ರೆ ಒಂದ್ ಕ್ಯಾನ್ ಮೊನ್ನು 2,100 ರೂಪಾಯಿ, ಒಂದೆಲ್ಲ ಒಂದು 400-500 ಮುಗಿಯುತ್ತೆ. ತಿಂಗಳಿಗೆ 5,000 ಖರ್ಚು ಬರುತ್ತೆ ಒಂದ್ ಎಕರೆಗೆ. ಡಾಕ್ಟರ್ ಸೈಲ್ ಅಷ್ಟು ಬರಲ್ಲ ಮೇಡಮ್, ರಾಸಾಯನಿಕದಲ್ಲಿ ಒಂದು 7,000 ಬರುತ್ತೆ. ಇದರಲ್ಲಿ ಅದಕ್ಕೆ ಇದಕ್ಕೆ ಒಂದು 3,000 ಡಿಫ್ರೆನ್ಸ್, ಒಂದ್ 3,000-4,000 ನಮ್ಗೆ ಉಳಿತೈತೆ.